कई घूमता था क्या ಅವ್ರ ಕಾಲದಲ್ಲಿ ಏನೇನು ಅನ್ಯಾಯ ಮಾಡಬೇಕು ಮಾಡಿದ್ರು, ಯಾವ ಬಡವರಿಗೂ ಏನು ಸಹಾಯ ಮಾಡಲಿಲ್ಲ. ಒಂದು ಕಾರ್ಯಕ್ರಮ ಅವ್ರಿಗೆ ಕೊಡೋಕ್ಕಾಗಿಲ್ಲ. ಒಂದು ಯಾವ್ದಾದ್ರು ಒಂದು ಬಡವರಿಗೆ ಅಕ್ಕಿ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ, ಕಾರ್ಡ್ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರು, ಪೆನ್ಷನ್ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ, ಸೈಟ್ ಕೊಡೋ ಕಾರ್ಯಕ್ರಮ ಆಶ್ರಯ ಕಾರ್ಯಕ್ರಮ ಅವ್ರ ಆಯ್ತಾ, ಜಮೀನು ಕೊಡೋ ಕಾರ್ಯಕ್ರಮ ಅವ್ರ ಆಯ್ತಾ. ನಾವು ಇವತ್ತು ಇದನ್ನ ಏನು ಕೆಲವು ಸಂದರ್ಭದಲ್ಲಿ ಕೆಲವು ಸರ್ಕಾರಿ ನೌಕರಿದ್ದಾರೆ, ಅನುಕೂಲಿಸಿದ್ದಾರೆ, ಅವ್ರಿಗೆಲ್ಲ ಸಿಗ್ತಾ ಇದೆ. ಅದನ್ನೆಲ್ಲ ಬಿಟ್ಟು ನಮಗೆ ಮೊದಲಿಂದ ಅದನ್ನೆಲ್ಲ ಸರಳವಾಗಿ ಇಟ್ಟಿದ್ದು. ಇವತ್ತು ಹೇಳ್ತಾ ಇದ್ದೀವಿ, ಯಾರ್ಯಾರು ಬಡವರಿದ್ದಾರೆ, ಕೆಲವರು ಈಗ ನಮ್ಮ ರಾಜ್ಯ ಅತಿ ಹೆಚ್ಚು ಅನುಕೂಲ ಇದೆ. ಕೆಲವು ಕಡೆ ಎಲ್ಲ 5 ಎಕರೆ, 10 ಎಕರೆ, 20 ಎಕರೆ ಎಲ್ಲ ಹೇಳಿದೆ. 20 ಎಕರೆ, 25 ಎಕರೆ ಎಲ್ಲ ಹೇಳಿದ್ದು ಬಡವರು ಯಾರು ಅನ್ನೋದು ಲಿಮಿಟೇಷನ್ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರೆ. ಕೆಲವರು GST ಬಿಡ್ತಾ ಇದ್ದಾರೆ, ಕೆಲವರು ಇನ್ಕಮ್ ಟ್ಯಾಕ್ಸ್ ಬಿಡ್ತಾ ಇದ್ದಾರೆ ಅಂತವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಯಾರಾದ್ರೂ ಬಡವರಿದ್ದಾರೆ, ಬಡವರಿತ್ತು ಅಂದರೆ ಅದನ್ನೆಲ್ಲ ವಾಪಸ್ಸು ರೆಕ್ಟಿಫೈ ಮಾಡಬೇಕು ಅಂತೇಳಿ ವಾಪಸ್ಸು ತೆಗೆದಾಕಿದ್ರು ವಾಪಸ್ ಇನ್ನೊಂದ್ಸತಿ ಅಪ್ಲಿಕೇಶನ್ ತಗೊಂಡು ಅವ್ರಿಗೆ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ನಾನು ಚೀಫ್ ಮಿನಿಸ್ಟ್ರು, ನಮ್ಮ ಫುಡ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, ನಾವೆಲ್ಲ ಕೂತ್ಕೊಂಡು ಆರ್ಟಿಫಿಯರ್ ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ನಾವು ಮಾತಾಡಿದ್ದೀವಿ. ನಾವು ಯಾವ ಬಡವರು ಇಷ್ಟೆಲ್ಲ ಸಹಾಯ ಮಾಡ್ತಾ ಇದೀವಿ, ಯಾರು ಬಡವರಿಗೆ ನಾವು ತೊಂದರೆ ಮಾಡೋಕ್ಕಿಲ್ಲ. ಅವ್ರಿಗೆ ಅಪೋಸಿಷನ್ ಪಾರ್ಟಿ ಪಾಪ ಅವ್ರಿಗೇನು ಇಲ್ವಲ್ಲ, ಅದಕ್ಕೇನಾದ್ರು ಒಂದು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿ ಸರ್, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆಯಾ?